ಇದು ಕರ್ಜಿಕಾಯಿಗೆ ನಾವು ಖರ್ಜೂರ ಹುರ್ಕೊಳ್ತಾ ಇರೋದು, ಗೋಡಂಬಿ ದ್ರಾಕ್ಷಿ ಎಲ್ಲ ಹೀಗೆ ಹುರ್ಕೋಬೇಕು, ಪಿಸ್ತಾ ಬಾದಾಮಿ ಅಖ್ರೋಟು ಎಲ್ಲನೂ ಹಾಕಿ ಹುರ್ಕೋಬೇಕು. ತುಪ್ಪ ಹಾಕಿ, ತೀರಾನು ತುಪ್ಪ ಹಾಕೋದು ಬೇಡ, ಸ್ವಲ್ಪ ತುಪ್ಪ ಹಾಕೋಣ. ಯಾಕಂದರೆ ಎಣ್ಣೆನ ಡೀಪ್ ಫ್ರೈ ಮಾಡೋದ್ರಿಂದ ಅದರಲ್ಲೂ ಎಣ್ಣೆ ಇದರಲ್ಲೂ ಎಣ್ಣೆ ಹಾಕೋಗುತ್ತೆ. ನೀವು ಡಾಟಾ ತುಪ್ಪ ಹಾಕ್ಬೋದು, ಇಲ್ಲ ನಂದಿನಿ ತುಪ್ಪ ಹಾಕ್ಬೋದು. ಇವತ್ತು ನಾವು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಒಣ ಕೊಬ್ಬರಿ ತುರ್ಕೊಂಡು ಹುರ್ಕೊಂಡಿದ್ದೀವಿ. ಇದಕ್ಕೆ ಗಸಗಸೆ, ಈಗ ನೋಡಿ ಇದು ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಗೋಡಂಬಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋದ್ರೆ ಬಾದಾಮಿ ದ್ರಾಕ್ಷಿ ಹಾಕ್ಬಿಟ್ಟು ಮಾಡ್ಬೋದು. ಬೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ ನಾವು ಏಲಕ್ಕಿ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕೆ ಜಿ ಮೈದಾ, ಒಂದು ಕಪ್ ಎಣ್ಣೆ, ಎರಡೂ ಜಲ್ದಿ ಹಾಕ್ಕೊಳ್ಳೋಣ. ಉಪ್ಪು ಹಾಕೋಬಿಟ್ಟಿದ್ದೀನಿ. Thank you.
ಕಲಸಾಗಿದೆ, ಎರಡು ಮಿಕ್ಸ್ ಆಗಿ. ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಪೂರಿಗಿಂತ ಸ್ವಲ್ಪ ಮೆತ್ತಿಗಿರಬೇಕು. ನೋಡಿ ನೋಡಿ ಈ ಥರ ಇದೆ, ಕಲಸಾಗಿದೆ. ಇದಕ್ಕೆ ಒಳ್ಳೆ ಬರೀ